ನಮಸ್ಕಾರ ಫ್ರೆಂಡ್ಸ್. 29/10/2023 KEA ಕರ್ನಾಟಕ ಪ್ರಾಧಿಕಾರ SDA ಸಂವಹನ ಪತ್ರಿಕೆಯ ಕನ್ನಡದ ಕೀ ಉತ್ತರಗಳು. ಬನ್ನಿ ಫ್ರೆಂಡ್ಸ್, ಕೀ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ. ಬನ್ನಿ ಫ್ರೆಂಡ್ಸ್, 6 ಸಾಲಿನ ಛಂದೋಬಂಧ ಯಾವುದಂತ ಕೇಳಿದ್ದಾರೆ ಫ್ರೆಂಡ್ಸ್. ಅದಕ್ಕೆ 6 ಸಾಲಿನ ಪದ್ಯ ಷಟ್ಪದಿ. ಆನ್ಸರ್ ಬಿ. ಆದಿಪುರಾಣದ ಕೃತಿಕಾರ ಯಾರು ಅಂತ ಕೇಳಿದಾರೆ ಫ್ರೆಂಡ್ಸ್. ಪಂಪ. ಆಳಾಗಬಲ್ಲವನು ಅರಸನಾಗಬಲ್ಲ ಗಾದೆ ಮಾತು. ತಂದೆಗೆ ಪತ್ರ ಬರೆಯುವಾಗ ಬಳಸುವ ಒಕ್ಕಣೆ ಪೂಜ್ಯ ತಂದೆ ಅಂತ ಬಳಸ್ತೀವಿ ಫ್ರೆಂಡ್ಸ್. ಬನ್ನಿ 5ನೇ ಪ್ರಶ್ನೆಯನ್ನು ಗಮನಿಸೋಣ. ಕದಂಬರ ರಾಜಧಾನಿ ಬನವಾಸಿ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. 7ನೇ ಪ್ರಶ್ನೆಯನ್ನು ಗಮನಿಸೋಣ. ಬನ್ನಿ ಫ್ರೆಂಡ್ಸ್, ಗುಂಪಿಗೆ ಸೇರದ ಪದವನ್ನು ಸೂಚಿಸಿ ಅಂತ ಕೇಳಿದರೆ ಅಂಜೂರ, ಯಾಕಂದರೆ ಇವೆಲ್ಲ 3 ಧಾನ್ಯಗಳಾಗುತ್ತೆ, ಅದೊಂದು ಹಣ್ಣು. 8ನೇ ಪ್ರಶ್ನೆ, ಕರ್ನಾಟಕದ ಡಾಕ್ಟರ್ HR ಸುದರ್ಶನ್ರವರಿಗೆ ಸಂದಿರುವ ಪ್ರಶಸ್ತಿ ಮ್ಯಾಗ್ನೆಸಿಸ್. 9ನೇ ಪ್ರಶ್ನೆ ಫ್ರೆಂಡ್ಸ್, ಅಚ್ಚೇವು ಕನ್ನಡದ ದೀಪ ಕವಿತೆಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ. ಡಾಕ್ಟರ್ DS ಕರ್ಕಿರವರು. 10ನೇ ಪ್ರಶ್ನೆ, ಕರ್ನಾಟಕದ ಸಂತ ಶಿಶುನಾಳ ಶರೀಫ್ರವರು. 11ನೇ ಪ್ರಶ್ನೆ, ಜೇಡರ ದಾಸಿಮಯ್ಯನವರ ಅಂಕಿತ ರಾಮನಾಥ. 12ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ಕನ್ನಡದ ದೂರದರ್ಶನ ವಾಹಿನಿ ಯಾವುದಂತ ಕೇಳಿದರೆ ಚಂದನ. 13ನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ BGL ಸ್ವಾಮಿರವರ ಕಾದಂಬರಿ ಯಾವುದಂತ ಕೇಳಿದರೆ ಹಸಿರು ಹೊನ್ನು. 14ನೇ ಪ್ರಶ್ನೆ, ಜ್ಞಾನಭಾರತಿ ವಿಶ್ವವಿದ್ಯಾಲಯ ಇರುವಂತಹ ಸ್ಥಳ ಬೆಂಗಳೂರು. ಬೆಂಗಳೂರಿನಲ್ಲಿ ಇದೆ ಫ್ರೆಂಡ್ಸ್. 15ನೇ ಪ್ರಶ್ನೆ, ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರು ಮೈಸೂರು, ಮೈಸೂರು ಸಂಸ್ಥಾನ ಅಂತ ಕರಿತಿದ್ರು. ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ KS ನರಸಿಂಹಸ್ವಾಮಿರವರು. 17ನೇ ಪ್ರಶ್ನೆ, ಪಟಪಟ ಎಂಬುದು ಒಂದು ಅನುಕರಣ ಪದ. 18ನೇ ಪ್ರಶ್ನೆ, ಅವನು ಎಂಬ ಪದವು ಒಂದು ಸರ್ವನಾಮ. ಓದಿದನು ಈ ಪದದ ವರ್ತಮಾನ ಕಾಲ ರೂಪ ಓದುತ್ತಾನೆ ಅಂತಾಗುತ್ತೆ ಫ್ರೆಂಡ್ಸ್. 20ನೇ ಪ್ರಶ್ನೆ, ಸವರ್ಣ ದೀರ್ಘ ಸಂಧಿಯ ಪದ ಗುರುತಿಸಿ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾವುದಂತ ಕೇಳಿದರೆ ದೇವಾಲಯ. ಅಂತ್ಯ ಎಂಬ ವಾಚಕವನ್ನು ಹೊಂದಿರುವಂತಹ ಅಲಂಕಾರ ಉಪಮ ಅಲಂಕಾರ. 22ನೇ ಪ್ರಶ್ನೆ ಫ್ರೆಂಡ್ಸ್, ಬಾಣವನ್ನು ಹೂಡಲು ಆಗದ ಬಿಲ್ಲು, ಒಗ್ಗಟ್ಟಿನ ಅರ್ಥ ಕಾಮನ ಬಿಲ್ಲು. ತಿನ್ನು ಪದದ ನಿಷೇಧಾರ್ಥಕ ರೂಪ ತಿನ್ನನು ಫ್ರೆಂಡ್ಸ್. 24ನೇ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವಂತಹ ಸ್ಥಳ ಶ್ರೀರಂಗಪಟ್ಟಣದಲ್ಲಿದೆ. ನಿತ್ಯೋತ್ಸವ ಕವಿ ಎಂದು ಜನಪ್ರಿಯರಾದವರು ಯಾರು ಅಂತಂದರೆ KS ನಿಸಾರ್ ಅಹಮದ್ ಫ್ರೆಂಡ್ಸ್. 26ನೇ ಪ್ರಶ್ನೆ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಧಾನಿಯಿಂದ ಅನಾವರಣಗೊಂಡಿರುವ ಲೋಹದ ಪ್ರತಿಮೆ ಕೆಂಪೇಗೌಡ. 27ನೇ ಪ್ರಶ್ನೆ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಅಭಿಮಾನ ಸ್ಟುಡಿಯೋ ಸ್ಥಾಪಿಸಿದ ನಟ TN ಬಾಲಕೃಷ್ಣನ್ರವರು. 28ನೇ ಪ್ರಶ್ನೆ ಫ್ರೆಂಡ್ಸ್, ಪೂರ್ವ ಈ ಪದದ ಸಮಾನಾರ್ಥಕ ರೂಪ ಮೂಡಣ. 28ನೇ ಪ್ರಶ್ನೆ ಫ್ರೆಂಡ್ಸ್, ರಾಮನಗರದಲ್ಲಿರುವ ಜಾನಪದ ಲೋಕದ ಸ್ಥಾಪಕರು HL ನಾಗೇಗೌಡರವರು ಫ್ರೆಂಡ್ಸ್. 30ನೇ ಪ್ರಶ್ನೆ ಫ್ರೆಂಡ್ಸ್, ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿ ಆದೇಶ ಸಂಧಿ. 31ನೇ ಪ್ರಶ್ನೆ ಫ್ರೆಂಡ್ಸ್, 2 ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಗಂಡಬೇರುಂಡ. ಕಂಠೀರವ ಎಂಬ ಹೆಸರಿನ ಪ್ರಾಣಿ ಸಿಂಹ ಫ್ರೆಂಡ್ಸ್. ಕದಳಿ ಎಂದರೆ ಬಾಳೆ ಫ್ರೆಂಡ್ಸ್. ಬಿದ್ದರು ಕ್ರಿಯಾಪದದ ಧಾತು ಬೀಳು. 35ನೇ ಪ್ರಶ್ನೆ ಫ್ರೆಂಡ್ಸ್, ಮಂಕುತಿಮ್ಮನ ಕಗ್ಗ ಕೃತಿಕಾರರು ಯಾರಂತ ಕೇಳಿದರೆ DVG. ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೂ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.